ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡಲಿ ಎಂಬ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟು ಕೊಡಲಿ ಎಂಬ ಒಕ್ಕಲಿಗ ಸ್ವಾಮೀಜಿ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿ ಹೇಳಿಕೆಗೆ ಇದೀಗ ಸಚಿವ ಕೆ ಎನ್ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಹೇಗ್ ಸಾಧ್ಯ ಅವರು ಬಿಟ್ಟುಕೊಡಲ್ಲ ಇವರು ಬಿಟ್ಕೊಡಲ್ಲ ಸಿಎಂ ಸ್ಥಾನವನ್ನ ಅವರು ಕೇಳಿರೋದು ಯಾವ ಉದ್ದೇಶದಿಂದ ಕೇಳಿದ್ದಾರೋ ಗೊತ್ತಿಲ್ಲ ಸದುದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಗೊತ್ತಿಲ್ಲ ಬೇಕಿದ್ರೆ ಸ್ವಾಮೀಜಿ ತಮ್ಮ ಸ್ಥಾನವನ್ನ ಬಿಟ್ಟುಕೊಡ್ಲಿ ನೋಡೋಣ ಅವ್ರು ಬಿಟ್ಕೊಟ್ರೆ ನಾನೇ ಹಾವಿ ಹಾಕಿ ನಾನೇ ಸ್ವಾಮೀಜಿ ಆಗ್ಬಿಡ್ತೀನಿ ಅಂತಲೂ ಕೂಡ ರಾಜಣ್ಣ ಅವರು ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಆ ರೀತಿ ಎಲ್ಲ ಆಗೋದಿಲ್ಲ ಸ್ವಾಮೀಜಿ ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಇದೆ ಹೇಳ್ಕೊಂಡಿದ್ದಾರೆ ಆದರೆ ಅವರ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಈ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸ್ಥಾನ ಅವರು ಹೇಳಿದ ಮಾತ್ರಕ್ಕೆ ಬಿಟ್ಟುಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನ ಇವತ್ತು ಸಚಿವ ರಾಜಣ್ಣ ಅವರು ಆಡೋ ಮೂಲಕ ಸ್ವಾಮೀಜಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇದೇ ಪ್ರಶ್ನೆ ಸಿದ್ದರಾಮಯ್ಯ ಕೇಳಬೇಕು ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು ನನಗೆ ಕೇಳಿದ್ರೀ ಸಚಿವ ಸಂಪುಟದಲ್ಲಿ ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀರಿ ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕಾಗ್ತಿತ್ತ ಈಗ ಅವ್ರ ಸ್ವಾಮಿಗಳು ಜಾಗ ಬಿಟ್ಕೊಡ್ಲಪ್ಪ ನನಗೆ ನಾನೇ ಸ್ವಾಮಿ ಆಗಿಬಿಡ್ತೀನಿ ಬಿಟ್ಬಿಡ್ತಾರೆ ಅಂತ ಕೇಳಿ ಸೋಮ್ನೆ ಅವೆಲ್ಲ ಆಗೋವಂಥದ್ದು ಅಂಥದ್ದು ಹೇಳಿದ್ರೆ ನಡೀತದೆ ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ಇಂಥ ಬಿಟ್ಕೊಡ್ತಾರ ಅವರು ಬಿಟ್ಕೊಡಲ್ಲ ಇವರು ಬಿಟ್ಕೊಡಲ್ಲ ನಡೀರಿ ಯಾರೇ ತಲೆಯಲ್ಲಿ ಏನೇನಿದೆಯೋ ಗೊತ್ತಿಲ್ಲ ನಮ್ಮ ತಲೆಯಲ್ಲಿ ಏನಿತ್ತು ಅದನ್ನು ಹೇಳಿದ್ದೀವಿ ಅದರಿಂದ ಅವರು ಸ್ವಾಮಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ ಸದುದ್ದೇಶ ಇದೆಯೋ ದುರುದ್ದೇಶ ಇದೆಯೋ ಅದು ನನಗೆ ಗೊತ್ತಿಲ್ಲ ಅವರು ಸ್ವಾಮಿಗಳು ಹೇಳಿದ್ದಾರೆ ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಸ್ವಾ ಸ್ವಾತಂತ್ರ್ಯ ಇದೆ ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ನಾನೇ ವ್ಯಾಖ್ಯಾನ ಮಾಡೋಕ್ಕೋಗಲಿ ಅಲ್ಲ ಸರ್ ನೀವು ಮೊದ್ಲಿಂದನೂ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರಿ ಸಂದರ್ಭದಲ್ಲಿ ಸ್ವಾಮೀಜಿ ಒಬ್ರು ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಟ್ಟು ಬಿಟ್ಕೊಡಿ ಅಂತ ಕೇಳ್ತಾ ಕೇಳಿದ್ದಾರೆ ಕೇಳಿದಾರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ ಆಯ್ತು ಬಿಟ್ಕೊಂಡು ಕೊಡಿ ಅಂತ ಅವ್ರು ಕೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದನ್ನು ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ ಯಾರೋ ಒಂದು ಉದಾಹರಣೆ ದೇಶದಲ್ಲಿ ಅಧಿಕಾರ ಬಿಟ್ಟು ಒಂದೇ ಒಂದು ದೇಶದಲ್ಲಿ ಒಂದು ಉದಾಹರಣೆ ಹೇಳಿ ಆ ನೋಡಿ ನೋಡಿ ಅದ್ರಲ್ಲಿ ನೋಡಿದ್ರೆ ಸೋನಿಯಾ ಗಾಂಧಿ ಒಬ್ರೇನೆ ನಾನು ಪ್ರಧಾನಮಂತ್ರಿ ಬೇಡ ಅಂತ ಹೇಳಿ ಸಿಂಗ್ ಮಾಡಿದಂತದ್ದು ಗೊತ್ತಾಯ್ತು ಸಚಿವ ಕೆ ಎನ್ ರಾಜಣ್ಣ ಅವರು ಸ್ವಾಮೀಜಿಯ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ ಯಾವ ಅರ್ಥದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅದರ ಉದ್ದೇಶ ಸದುದ್ದೇಶನ ದುರುದ್ದೇಶನ ನಮಗ್ ಗೊತ್ತಿಲ್ಲ ಅದರ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಲ್ಲ ಬಿಕಾಸ್ ಅವ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಈಗ ಮುಖ್ಯಮಂತ್ರಿಗಳಿಗೆ ಅದನ್ನ ಕೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಬಿಟ್ಕೊಡ್ತಾರಾ ಆಯ್ತು ಸ್ವಾಮೀಜಿನೇ ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾರಾ ಬಿಟ್ಕೊಡೋದಾದ್ರೆ ನಾನು ಸ್ವಾಮೀಜಿ ಆಗ್ಬಿಡ್ತೀನಿ ಅಂತ ಸವಾಲು ಕೂಡ ಹಾಕಿದ್ದಾರೆ ರಾಜಣ್ಣ ಅವರು ಅವರು ಯಾವ ಕಾರಣಕ್ಕೆ ಹೇಳಿದ್ದಾರೆ ಗೊತ್ತಿಲ್ಲ ಇದಕ್ಕೆ ಯಾವ ವ್ಯಾಖ್ಯವನ್ನ ವ್ಯಾಖ್ಯಾನವನ್ನು ಕೂಡ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಏನೋ ಒಟ್ನಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬಿಟ್ಟುಕೊಡುವಂತ ಮಾತಿಲ್ಲ ಅಂತ ಕೂಡ ಹೇಳಿದ್ದಾರೆ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಒಕ್ಕಲಿಗ ಸ್ವಾಮೀಜಿ ಒತ್ತಾಯ ಮಾಡಿದ್ರ ಬೆನ್ನಲ್ಲೇ ಸಿದ್ದರಾಮಯ್ಯ ಪರ ಶಾಮನೂರು ಶಿವಶಂಕರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ ಸ್ವಾಮೀಜಿಗಳು ಹೇಳಿದ ಕೂಡಲೇ ಯಾವುದೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆ ಪ್ರಶ್ನೆ ಉದ್ಭವ ಹೈಕಮಾಂಡ್ ಬಿಟ್ಟು ಯಾರು ಏನೇ ಹೇಳಿದ್ರು ಕೂಡ ಅದ್ಯಾವುದೂ ಕೂಡ ಪರಿಗಣನೆಗೆ ಬರಲ್ಲ ನಡೆಯೋದಿಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಒಕ್ಕಲಿಗ ಸ್ವಾಮೀಜಿ ಇವತ್ತು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಮಾತನಾಡಿದಕ್ಕೆ ಈಗ ಒಬ್ಬೊಬ್ಬರೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ವೇದಿಕೆಯಲ್ಲೇ ಹೇಳಿದ್ದಾರೆ ಸರ್ ಇಷ್ಟು ವರ್ಷ ಆದ ಮ್ಯಾಗ ಅದು ಟ್ರ ಅಂದರೆ ಎರಡು ವರ್ಷ ಆ ಎರಡುವರೆ ವರ್ಷ ಆಗಬೇಕು ಅಂತ ಇತ್ತಲ್ಲ ಅದಕ್ಕಿಂತ ಮುಂಚೆ ಬಿಟ್ಟುಕೊಡ್ಲಿ ಇಷ್ಟು ವರ್ಷ ಅನುಭವ್ಸಿದೀರ ಅಂತ ಹೇಳಿದಾರೆ ಅವ್ರ ಏನು ಹೇಳಿದ್ರಪ್ಪ ನಮಗೆ ಗೊತ್ತಿಲ್ಲ ಎಲ್ಲಾ ಸುಮ್ಮನೆ ಕಮೆಂಟ್ ಮಾಡಿ ಅಲ್ಲ ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಅಲ್ವ ಅಂತ ಸಿದ್ದರಾಮಯ್ಯ ಅವ್ರು ಆಡಳಿತ ಸರಿಯಾಗಿ ಮಾಡ್ತಾಲ್ವಾ ಹಿಂಗೇ ಸಿ ಎಮ್ ಬದಲಾವೆ ಸರಿಯಾಗಿ

ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಸಿದ್ದರಾಮಯ್ಯವರ ಪರವಾಗಿ ಮಾತನಾಡ್ತಾ ಸಿದ್ದರಾಮಯ್ಯನವರು ತಮ್ಮ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಕರ್ತವ್ಯದಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲ ಇಂಥ ಹೊತ್ತಲ್ಲಿ ಇಂತಹ ಪ್ರಶ್ನೆಗಳೆಲ್ಲ ಅಪ್ರಸ್ತುತವಾಗುತ್ತೆ ಅವರ ಆಡಳಿತದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಒಪ್ಪಂದ ಇವ್ಯಾವೂ ಕೂಡ ನಮಗೆ ಗೊತ್ತಿಲ್ಲ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗಲಿ ಅಂತಷ್ಟೇ ಹೇಳಿದ್ದಾರೆ